ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ವಾತಾವರಣವಿದೆ. ನಮ್ಮ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಗೆಲುವು ನಿಶ್ಚಿತ. ಟಿವಿ ಫೈವ್ ಕನ್ನಡದ ಜೊತೆ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಅವರು ಮಾತನಾಡಿದ್ದಾರೆ. ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುವಂತ ವಾತಾವರಣ ನಿರ್ಮಾಣ ಆಗಿದೆ. ಅಂಜಲಿ ನಿಂಬಾಳ್ಕರ್ ಅವರ ಗೆಲುವು ನಿಶ್ಚಿತ ಅಂತ ಟಿವಿ ಫೈವ್ ಕನ್ನಡದ ಜೊತೆ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಮಾತನಾಡಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿಯಿಂದ ಜನರು ರೋಸಿ ಹೋಗಿದ್ದಾರೆ. ಬಿಜೆಪಿ ರಿಲೀಸ್ ಮಾಡಿರೋ ಪ್ರಣಾಳಿಕೆಯಲ್ಲಿ ಏನು ಕೂಡ ಇಲ್ಲ. ಅವರ ಪ್ರಣಾಳಿಕೆಯ ಭರವಸೆಗಳನ್ನ ಈಡೇರಿಸೋದಕ್ಕಾಗಲ್ಲ. ಜಿಲ್ಲೆಯ ಸಮಸ್ಯೆಗಳಿಗೆ ಅಂಜಲಿ ನಿಂಬಾಳ್ಕರ್ ಅವರು ಸ್ಪಂದಿಸ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅಂತ ಆತ್ಮವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ಚುನಾವಣೆಯ ಪ್ರಚಾರವನ್ನು ಕಾಂಗ್ರೆಸ್ ಭರ್ಜರಿಯಾಗಿ ಮಾಡ್ತಾ ಇರುವಂತದ್ದು ಸರ್. ರಾಜ್ಯದ ಸಾಕಷ್ಟು ನಾಯಕರು ಕೂಡ ಈ ಒಂದು ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯದಲ್ಲೂ ಕೂಡ ತೊಡಗಿರುವಂಥದ್ದು. ಈಗ ನನ್ನ ಜೊತೆ ಬಿ ಕೆ ಹರಿಪ್ರಸಾದ್ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ ಸರ್. ಈಗ ಮೂರ್ನಾಲ್ಕು ದಿನಗಳಿಂದ ತಾವು ಖುದ್ದಾಗಿ ಈ ಒಂದು ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಜನರ ರೆಸ್ಪಾನ್ಸ್ ಹೇಗಿದೆ, ಅಂಜಲಿ ನಿಂಬಾಳ್ಕರ್ ಅವರ ಪರವಾಗಿ ಜನ ಇದ್ದಾರಾ ಹೇಗೆ ಅಂತ? ಈಗ ಭಾಳ ವರ್ಷದ ನಂತರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಜನ ಭಾಳ ಆಸಕ್ತಿ ತೋರಿಸ್ತಾ ಇದ್ದಾರೆ. ಈಗಾಗಲೇ ಸುಮಾರು ಕಾರ್ಯಕರ್ತರ ಸಭೆ ಮತ್ತು ಸಾರ್ವಜನಿಕರ ಸಭೆ ಮಾಡಿಕೊಂಡು ಬರೋ ಸಂದರ್ಭದಲ್ಲಿ ಎರಡು ದಿವಸಗಳಿಂದ ಒಳ್ಳೆ ಒಂದು ಜನಸಾಮಾನ್ಯರು ಸ್ಪಂದಿಸ್ತಾ ಇರ್ತಕ್ಕಂಥದ್ದು ನೋಡಿದಾಗ ಭಾರತೀಯ ಜನತಾ ಪಾರ್ಟಿಯ ವಿಚಾರದಲ್ಲಿ ಭಾಳ ರೋಸ್ ಹೋಗಿದ್ದಾರೆ ಜನಸಾಮಾನ್ಯರು. ಈ ಬಾರಿ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಅನಂತಕುಮಾರ್ ಹೆಗಡೆ ಅವರಿಗೆ ಬಿಜೆಪಿಯವರು ಟಿಕೆಟ್ ಕೊಟ್ಟಿಲ್ಲ. ಅನಂತಕುಮಾರ್ ಹೆಗಡೆ ಅವರು ಈಗಾಗಲೇ ಮುನಿಸಿಕೊಂಡಿದ್ದಾರೆ, ಜೊತೆಗೆ ಶಿವರಾಮ್ ಹೆಬ್ಬಾರ್ ಅವರ ಹಿಂದೆ ಇಟ್ಟು ಕಾಂಗ್ರೆಸ್ಗೆ ವರದಾನ ಆಗ್ತಿದೆ ಅಂತ ಹೇಗೆ ಅಂತ? ಈಗ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೋ ಇಲ್ವೋ ಅಥವಾ ಶಿವರಾಮ್ ಹೆಬ್ಬಾರ್ ಬಂದಿದ್ದಾರೋ ಇಲ್ವೋ, ಭಾರತೀಯ ಜನತಾ ಪಾರ್ಟಿಯ ದುರಾಡಳಿತ ದೌರ್ಜನ್ಯ ದಬ್ಬಾಳಿಕೆ ವಿರುದ್ಧ ಜನಸಾಮಾನ್ಯರು ಓಡ್ಕೊಳ್ಳಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಯಾಕಂದರೆ ನಿನ್ನೆ ತಾನೇ ಅವರ ಪ್ರಣಾಳಿಕೆ ಬಿಡುಗಡೆ ಆಗಿದೆ, ಇದರಲ್ಲಿ ಏನೂ ಇಲ್ಲ, ಸುಳ್ಳಿನ ಕಂತೆ ಇದೆ ವಿನಃ ಅದನ್ನು ಜುಮ್ಲಾ ಅಂತೇಳಿ ಅವರು ಹೇಳಿದ್ದಾರೆ. ಅದನ್ನು ಪುನರಾವರ್ತಿ ಅದನ್ನೇ ಹೇಳಿರ್ತಕ್ಕಂಥದ್ದು ನೋಡಿದಾಗ ಅದು ಯುವಕರಿಗಾಗಲಿ ರೈತರಿಗಾಗಲಿ ಮಹಿಳೆಯರಿಗಾಗಲಿ ಕಾರ್ಮಿಕರಿಗಾಗಲಿ ಯಾವುದೇ ಕಾರ್ಯಕ್ರಮಗಳು ಅವರು ಸ್ಪಷ್ಟವಾಗಿ ಹೇಳ್ತಕ್ಕಂಥ ಧೈರ್ಯ ಮಾಡಿಲ್ಲ. ಆದ್ದರಿಂದ ಧೈರ್ಯ ಕಳ್ಕೊಂಡು ಸುಮಾರು 400 ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರು 200 ಸೀಟ್ ಕೂಡ ಗೆಲ್ಲೋದು ಭಾಳ ಕಷ್ಟ ಇದೆ. ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ತಮ್ಮದೇ ಸರ್ಕಾರದ 5 ಗ್ಯಾರಂಟಿಗಳ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ, ಹೇಗೆ ಯಾವ ರೀತಿ ಇದೆ ರೆಸ್ಪಾನ್ಸ್ ಅಂತ? ಈಗ ಕೇಂದ್ರ ಸರ್ಕಾರದಲ್ಲಿ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ನಮ್ಮ ರಾಷ್ಟ್ರದ ಪ್ರಣಾಳಿಕೆ ದೇಶದಲ್ಲಿ ಏನು ನರೇಂದ್ರ ಮೋದಿ ಅವರು 2047 ಇಸ್ವಿವರೆಗೂ ನಾವು ಅಮೃತ ಕಾಲ ಕೊಡ್ತೀವಿ ಅಂತ ಹೇಳಿದ್ದೀವಿ ಹೇಳ್ತಾರೆ. ರಾಹುಲ್ ಗಾಂಧಿ ಅವರು ಸುಮಾರು 10,000 ಕಿಲೋಮೀಟರ್ಷ್ಟು ಪಾದಯಾತ್ರೆ ಮಾಡಿ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಮತ್ತು ಮಣಿಪುರಿಂದ ಮುಂಬೈನವರೆಗೂ ಸಹ ಜನಗಳ ಕಷ್ಟ ಕಾರ್ಪಣ್ಯಗಳನ್ನು ಅರಿತು ನಾವು ಪ್ರಣಾಳಿಕೆಯನ್ನು ತಯಾರು ಮಾಡಿದ್ದೀವಿ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ಮೋದಿ ಅವರ ಅಮೃತ ಕಾಲ ವಿರುದ್ಧ ಇದು ಕೇವಲ ಅನ್ಯಾಯದ ಕಾಲ, ಇದು ಅಮೃತ ಕಾಲ ಅಲ್ಲ, ಅನ್ಯಾಯ ಕಾಲದ ವಿರುದ್ಧ ನ್ಯಾಯವಾದ ಪತ್ರವನ್ನು ನಾವು ಘೋಷಣೆ ಮಾಡಿದ್ದೀವಿ. ನ್ಯಾಯಪತ್ರದಲ್ಲಿ ಯುವಕರಿಗೆ ಮಹಿಳೆಯರಿಗೆ ರೈತರಿಗೆ ಕಾರ್ಮಿಕರಿಗೆ ಮತ್ತು ಎಲ್ರಿಗೂ ಸಹ ಒಂದು ಭಾಗಿದಾರಿ ಇರಬೇಕು ಅನ್ನೋ ವಿಚಾರದಲ್ಲಿ ನಾವು 5 ನ್ಯಾಯಪತ್ರವನ್ನು ಕೊಟ್ಟಿವಿ. ಅದರಲ್ಲಿ 25 ಕಾರ್ಯಕ್ರಮಗಳಿದೆ, ಇದನ್ನು ನಾವು ಅನುಷ್ಠಾನಕ್ಕೆ ತರ್ತೀವಿ ಅಂತೇಳಿ ಜನಸಾಮಾನ್ಯರಿಗೆ ಹೇಳಿದ್ವಿ. ಮತ್ತು ಬಡತನ ರೇಖೆಯ ಕೆಳಗಡೆ ಇರತಕ್ಕಂಥ ಪ್ರತಿಯೊಂದು ಮಹಿಳೆಯರಿಗೂ ಸಹ, ಅಂದರೆ ಕುಟುಂಬದ ಯಜಮಾನಿ ಯಾರು ಇರ್ತಾರೆ ದೊಡ್ಡವರು, ಅವರಿಗೆ 1 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಕೊಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು ಜನಸಾಮಾನ್ಯರಲ್ಲಿ ಒಂದು ಆಸಕ್ತಿ ಮೂಡಿಸಿದೆ. ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ. ನಿರುದ್ಯೋಗ ಇರುವಂಥದ್ದು ಇರ್ಬೋದು, ಜೊತೆಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲದೆ ಇರುವಂಥದ್ದು ಇರ್ಬೋದು, ಇದೆಲ್ಲದಕ್ಕೂ ಕೂಡ ಕಾಂಗ್ರೆಸ್ನ ಅಧಿಕಾರಕ್ಕೆ ಬಂದರೆ ಈ ಬಾರಿ ಅದಕ್ಕೆ ಅಂದರೆ ಪೂರ್ಣ ವಿರಾಮ ಕೊಡುವಂಥದ್ದು, ಜೊತೆಗೆ ಜನರಿಗೆ ಭರವಸೆ ಕೊಡ್ತೀರಾ ಹೇಗೆ ಅಂತ? ಈಗ ಅಂಜನೇಯ ನಿಂಬಾಳ್ಕರ್ ಅವರನ್ನು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಮಾಜಿ ಅಧ್ಯಕ್ಷರಾದ ಸೋನಿಯಾ ಗಾಂಧಿಯವರು ಮತ್ತು ಹಾಲಿ ಅಧ್ಯಕ್ಷ ಆಗಿರ್ತದ ಮಲ್ಲಿಕಾರ್ಜುನ್ ಖರ್ಗೆಯವರು ಮತ್ತು ರಾಹುಲ್ ಗಾಂಧಿಯವರು ಆಯ್ಕೆ ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ಅತಿಕ್ರಮಣ ಇರ್ಬೋದು ಅಥವಾ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರ್ಬೋದು, ಎಲ್ಲದಕ್ಕೂ ಸ್ವತಃ ಅಂಜಲಿ ನಿಂಬಾಳ್ಕರ್ ಅವರು ಡಾಕ್ಟರ್ ಆಗಿರೋದ್ರಿಂದ ಸ್ಪೆಷಾಲಿಟಿ ಹಾಸ್ಪಿಟಲ್ ತರೋದ್ರಲ್ಲಿ ಯಾವುದೇ ತೊಂದರೆ ಬರೋದಿಲ್ಲ. ಮತ್ತು ಅತಿಕ್ರಮಣ ವಿಚಾರದಲ್ಲೂ ಸಹ ಪಾರ್ಲಿಮೆಂಟಲ್ಲಿ ಮಾತಾಡೋ ಶಕ್ತಿ ಇದೆ. ಯಾಕಂದರೆ ಈ ಇದ್ದಂಥ ಪಾರ್ಲಿಮೆಂಟ್ ಸದಸ್ಯರು 5 ವರ್ಷದಲ್ಲಿ ಒಂದು ದಿವಸವೂ ಸಹ ಬಾಯಿ ಬಿಟ್ಟಿರಲಿಲ್ಲ. ಅದರಿಂದ ಇವರು ಹೋರಾಟದ ಪ್ರವೃತ್ತಿ ಇಟ್ಕೊಂಡಿರ್ತಕ್ಕಂಥವ್ರು, ಜನಪರ ಬಗ್ಗೆ ಕಾಳಜಿ ಇಟ್ಕೊಂಡಿರ್ತಕ್ಕಂಥವ್ರು, ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ ಅನ್ನೋ ಒಂದು ಭರವಸೆ ನನ್ನಲ್ಲಿದೆ. ಗೆಲ್ಲುವಂತ ವಿಶ್ವಾಸ ಎಷ್ಟರ ಮಟ್ಟಿಗೆ ಹೇಗಿದೆ? ಪೂರ್ಣವಾಗಿ ಉತ್ತರ ಕನ್ನಡ ಜಿಲ್ಲೆ ನಾವು ಗೆಲ್ತೇವೆ. ಇದಿಷ್ಟು ಬಿ ಕೆ ಹರಿಪ್ರಸಾದ್ ಅವರು ಹೇಳ್ತಾ ಇರುವಂತಹ ಮಾತು. ಕ್ಯಾಮರಾ ಪರ್ಸನ್ ನಡಾಪತಿ ಕಾರ್ತಿಕ್, ಟಿವಿ 5 ಕನ್ನಡ, ಉತ್ತರ ಕನ್ನಡ.